हाय फ्रेंड्स, वेलकम बैक टू माय यूट्यूब चैनल। नानु निम्म रम्या नवीन। फ्रेंड्स, ब्लॉग ना स्टार्ट माड़ण अदक्किंत मुंचे इन्नू यारादरू नन्न चैनल के सब्सक्राइब माड्कोळ्ळदे नोड्ता इद्दरे प्लीज सब्सक्राइब माड्कोळ्ळोदन्न मरिबेडि। हागे ई ओंदु ब्लॉग निम्मेल्लरिगू इष्ट आद्रे लाइक माडि, कमेंट माडि, शेर कूड माडि। ओके, ब्लॉग ना स्टार्ट माड़ण। निमगे नन्न ओंदु एरडु ब्लौस ना वेल्वेट ब्लौस ना तोरिसिद्दे। सो अदन्न स्टिच मार्सिदे मत्ते हाकोंडिदे, मिस मैच कूड माड्कोंडु हाकोंडिदे। तुंबा इष्टपट्रि मत्ते अदर बग्गे एंक्वायरीस कूड बंदित्तु। नानु अदन्न हेळिदिनि बट तुंबा जनक्के इन्नू कूड कन्फ्यूशन इदे। मत्ते नंगे रिपीटेड आगि इंस्टाग्राम अल्लि मेसेज बर्तिदे, ननगे रिप्लै माडि माडि साकायितु। यारो ओब्रु ಮೈಸೂರಲ್ಲಿ ಸಿಟಿಗೆ ಹೋಗ್ಬಿಟ್ಟು ಯಾವ ಶಾಪಲ್ಲಿ, ಈಗ ನಾನು ಸಿಟಿಲಿದ್ದೀನಿ, ಯಾವ ಶಾಪಲ್ಲಿ ನೀವು ತೊಗೊಂಡ್ರಿ ಪ್ಲೀಸ್ ಹೇಳಿ ಅಂತ ಅಂದ್ಬಿಟ್ಟು ನನಗೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿದ್ರಿ. ಸೊ ನನಗೆ ಶಾಪ್ ನೇಮ್ ಅಂತ ಗೊತ್ತಿರಲಿಲ್ಲ. ನಿಮಗೆ ಜನರಲ್ ಆಗಿ ಸಿಗುತ್ತೆ, ಮತ್ತು ಮೀನಾ ಬಜಾರ್ಗೆ ಹೋದರೂ ಸಿಗುತ್ತೆ. ಸೊ ಇದು ಟ್ರೆಂಡ್ ಆಲ್ರೆಡಿ ಮುಗಿತಾ ಬರ್ತಿದೆ, ತುಂಬ ಜನ ಹತ್ರ ತೊಗೊಂಡಿರ್ತೀರ. ಬಟ್ ಇನ್ನೂ ನನ್ನ ಕೆಲವು ಸಬ್ಸ್ಕ್ರೈಬರ್ಸ್ಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. ಸೊ ನೀವು ಶಾಪ್ಗೆ ಹೋಗಿ ಯಾವುದಾದ್ರೂ ಬ್ಲೌಸ್ ಪೀಸ್ಗಳು, ರೆಡಿ ಬ್ಲೌಸ್ ಇದೆಲ್ಲ ಮಾರ್ತಿರ್ತಾರಲ್ವ, ಯಾವುದಾದ್ರೂ ಶಾಪ್ಗೆ ಹೋಗಿ ಅಲ್ಲಿ ಹೋಗ್ಬಿಟ್ಟು ನೀವು ವೆಲ್ವೆಟ್ ಬ್ಲೌಸ್, ನಿಮ್ಗೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅಲ್ಲಿ ಬಟ್ಟೆ ಪೀಸ್ ಇರುತ್ತೆ, ಅದನ್ನ ನೋಡಿದ ತಕ್ಷಣ ನಿಮಗೆ ಗೊತ್ತಾಗ್ಬಿಡುತ್ತೆ ಅದನ್ನು ಕೊಡಿ. ನಾನು ಹೋಗ್ಬಿಟ್ಟು ಅಲ್ಲಿ ಅದು ಹಾಕ್ಕೊಂಡಿರ್ತಾರೆ ಅಷ್ಟೊಂದು, ಆ ಕಲರ್ ಕೊಡಿ, ಪಿಂಕ್ ಕಲರ್ ಕೊಡಿ, ಬ್ಲೂ ಕಲರ್ ಕೊಡಿ ಅಂದ್ಕೊಂಡು ಹೋಗ್ಬಿಟ್ಟು ಕೇಳ್ಬಿಟ್ಟು ತೊಗೊತೀನಿ. ವೆಲ್ವೆಟ್ ಬ್ಲೌಸು ವಿತ್ ಗೋಲ್ಡನ್ ಥ್ರೆಡಲ್ಲಿ ವರ್ಕ್ ಇರುವಂಥದ್ದು. ಹಿಂಗೆ ಕೇಳಿದ್ರೆ ಇದು ಬಟ್ಟೆ ಬಂದು ಸ್ಟಾರ್ಟಿಂಗ್ ಅದು ಟ್ರೆಂಡ್ ಬಂತಲ್ಲ ಆವಾಗ 350 ಸ್ಟಾರ್ಟ್ ಆಗಿತ್ತು, ಈಗ 250 ರೆಡ್ಯೂಸ್ ಆಗಿದೆ. ಅವ್ರು ಹೇಳ್ತಾ ಇದ್ರು, ಮೇಡಮ್ ಬರ್ತಾ ಬರ್ತಾ ನಾನು ಸ್ವಲ್ಪ ಬಾರ್ಗಿನ್ ಮಾಡೋದಿಕ್ಕೋದೆ, ಕಮ್ಮಿ ಮಾಡ್ಕೊಳ್ಳಿ ಅದು ಇದು ಅಂತನ್ಬಿಟ್ಟು. ಮೇಡಮ್ ಇವಾಗ ನಿಮಗೆ 250 ಇದೆ, 350 250 ಬಂದಿದೆ, ನೆಕ್ಸ್ಟ್ ಇನ್ನೂ ಕಡಿಮೆ ಆಗುತ್ತೆ, ಬಟ್ ಕ್ವಾಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಏನು ನಿಮಗೆ ಬ್ಲೌಸಲ್ಲಿ ಡಿಸೈನ್ ಇದೆಯೋ ಇದು ದೂರ ದೂರ ಆಗ್ತಾ ಹೋಗುತ್ತೆ, ಇನ್ನು ನೋಡಿ ಅಷ್ಟೊಂದು ಚೆನ್ನಾಗಿರಲ್ಲ ಹೋಗ್ತಾ ಹೋಗ್ತಾ ಅಂತಂದರು. ಓಕೆ ಬಿಡಿ, ಹಾಕಿದರೆ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಸೊ ನಾನು ಇದು ನೋಡಿ, ಇದೊಂಥರ ವೈನ್ ಕಲರ್, ಫಸ್ಟ್ ನಾನು ವೆಲ್ವೆಟ್ ಬ್ಲೌಸಲ್ಲಿ ಫಸ್ಟ್ ಇದನ್ನೇ ಸ್ಟಿಚ್ ಮಾಡಿಸಿದ್ದು ನಾನು. ಇಲ್ಲಿ ನಾನು ಯಾವುದೇ ಥರ ಡಿಸೈನ್ಸು ಏನೂ ಮಾಡಿಸಿಲ್ಲ, ಯಾಕಂದರೆ ನನಗೆ ಇದೇ ತುಂಬಾ ನೀಟಾಗಿ ಚೆನ್ನಾಗಿ ಕಾಣುತ್ತೆ. ಇದನ್ನು ನಾವು ಬೋಟ್ ನೆಕ್ಕು ಅಥವಾ ಇನ್ನೊಂದು ಏನೋ ಮಾಡಿಸೋದಕ್ಕೆ ಹೋದರೆ ನನಗೆ ಸುಮ್ಮನೆ ಅದ್ಗೆಟ್ಟೋಗುತ್ತೆ ಅಂತ ಅನ್ನಿಸ್ತು. ಯಾಕಂದರೆ ನಾನು ಇತ್ತೀಚೆಗಂತೂ ಬೋಟ್ ನೆಕ್ಕೆಲ್ಲ ಜಾಸ್ತಿ, ಏನು ತುಂಬ ಕವರ್ ಆಗೋ ಥರ ಇದ್ದರೆ ನೆಕ್ ತನಕ ಅಷ್ಟೊಂದು ಲುಕ್ ಇರಲ್ಲ. ಕೆಲವೊಂದು ಸ್ಯಾರೀಸ್ಗೆ ಆ ಥರ ಇರಬೇಕು, ಕೆಲವೊಂದು ಸ್ಯಾರೀಸ್ಗೆ ಅಷ್ಟೊಂದು ಲುಕ್ ಕೊಡೋಲ್ಲ. ಬಟ್ ಈ ಥರ ಕಾಮನ್ ಆಗಿದ್ದರೆ ಎಲ್ಲ ಸ್ಯಾರಿಗೂ ಹಾಕೊಬೋದು, ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಇದು ಒಂದು ಕಲರು. ನೆಕ್ಸ್ಟ್ ಇದಾದ್ಮೇಲೆ ನಾನು ತೊಗೊಂಡಿದ್ದು ಬ್ಲೂ, ಇದನ್ನು ಹಾಕ್ಕೊಂಡಿದ್ನಲ್ಲ ಆಯುಧ ಪೂಜೆ ಹಬ್ಬದಲ್ಲಿ. ಇದು ನೋಡಿ, ಇದು ಕಲ್ಲರೇ ಆಗಿದೆ, ಅದೊಂಥರ ರಿಚ್ ಲುಕ್ ಕೊಡುತ್ತೆ. ಇದು ಇದಕ್ಕೂ ಅದಕ್ಕೂ ಏನೂ ಡಿಫ್ರೆನ್ಸ್ ಇಲ್ಲ, ಸೇಮ್ ನಂದು ಏನು ಡೀಪ್ ಇರ್ಬೋದು, ಮತ್ತು ಏನು ಡಿಸೈನ್ ಇಲ್ಲ, ಇದು ಪ್ಲೇನ್ ಅಷ್ಟೇ ನಾನು ಸ್ಟಿಚ್ ಮಾಡಿಸಿರೋದು. ಆದರೆ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂತ ಅಂದರೆ, ಅದಕ್ಕೆ ಗೋಲ್ಡನ್ ಕಲರಲ್ಲಿ ಇದು ಹಿಂದೆಗಡೆ ಟ್ಯಾಗ್ ಇಟ್ಟಿದ್ದಾರೆ, ಇದರಲ್ಲಿ ಇದರಲ್ಲೇ ಇಟ್ಬಿಟ್ಟಿದ್ದಾರೆ. ಸೊ ಇದು ಒಂದು ಬ್ಲೂ ವೈನ್ ಕಲರ್, ಇದೊಂದು ಬ್ಲೂ ಕಲರ್. ನೆಕ್ಸ್ಟ್ ಈಗ ನಾನು ರೀಸೆಂಟಾಗಿ ಏನು ಈ ಬ್ಲೂ ಬ್ಲೌಸಿಗೆ ಸ್ಯಾರಿ ತೊಗೊಂಡಿದ್ನೋ ಆಯುಧ ಪೂಜೆಲ್ಲಿ ಹಾಕಿದ್ದು, ಸೇಮ್ ಸ್ಯಾರಿ ಬುಕ್ ಮಾಡಿದ್ದೀನಿ, ನನಗೆ ಇಷ್ಟ ಆಗಿಬಿಟ್ಟು ಪಿಂಕ್ ಆ್ಯಂಡ್ ಪರ್ಪಲ್ ಕಾಂಬಿನೇಷನಲ್ಲಿ ಅಂತ ಹೇಳಿದ್ದೆ ಅಲ್ವಾ, ಅದಕ್ಕೂ ಕೂಡ ಬ್ಲೌಸ್ನ ಸ್ಟಿಚ್ ಮಾಡಿಸ್ದೆ, ನಿಮ್ಗೆ ಅದನ್ನು ತೋರಿಸ್ಬಿಡ್ತೀನಿ. ಸೊ ಪರ್ಪಲ್ ಇಷ್ಟು ಕ್ರೇಜಿ ಅಂತ ಅನ್ಕೋಬೋದು, ಏನು ರಮ್ಯಾ ಒಂದೇ ಡಿಸೈನ್ನ, ಅದು ವೆಲ್ವೆಟ್ ಬ್ಲೌಸ್ನೇ ಇಷ್ಟೊಂದು ತೊಗೊಂಡಿದ್ದಾರೆ ಅಂತ ಅಂದ್ಬಿಟ್ಟು. ಬಟ್ ಸೀರಿಯಸ್ಲಿ ನೀವು ಮಿಸ್ ಮ್ಯಾಚ್ ಮಾಡ್ಕೊಂಡು ಹಾಕ್ಕೊಳ್ಳಿ, ಪ್ಲೇನ್ ಸ್ಯಾರಿಗಿರ್ಬೋದು, ಬನಾರಸಿ ಸ್ಯಾರಿಗಿರ್ಬೋದು, ನಿಮಗೆ ಏನು ನಾವು ವರ್ಕ್ ಮಾಡಿಸ್ತೀವಲ್ಲ ಬ್ಲೌಸಿಗೆ, ಅದಕ್ಕೆ ಮಿನಿಮಮ್ ಅಂದರೂ ನಿಮಗೆ 3,000-2,000 ಈ ಥರ ದುಡ್ಡಲ್ಲಿ ಒಂದು ಚೆನ್ನಾಗಿ ಮಾಡಿಸ್ಕೊತೀನಿ ಅಂದರೆ ಬೇಕು. ಬಟ್ ನೀವು ಎಂಥ ಬನಾರಸಿ ಸೀರೆ ಇರ್ಬೋದು ಅಥವಾ ರೇಷ್ಮೆ ಸೀರೆನೇ ಇರ್ಬೋದು, ಅದಕ್ಕೆ ಈ ಥರದ್ದೊಂದು ಬ್ಲೌಸ್ ಹಾಕೊಂಡ್ಬಿಟ್ರೆ 250 ಬಟ್ಟೆಗೆ, ಮತ್ತು ಸ್ಟಿಚ್ ಮಾಡೋದಕ್ಕೆ 300 ತೊಗೊಂಡ್ರು. ಸೊ ಇದಕ್ಕೊಂದು ಬ್ಯೂಟಿಫುಲ್ ಬ್ಲೌಸ್ ಡಿಸೈನ್ ಆಯಿತು, ಆಯಿತಾ 550 ಇದನ್ನು ನೀವು ಎಂಥ ರೇಷ್ಮೆ ಸ್ಯಾರಿ ಕಲರ್ ಒಟ್ಟಿನಲ್ಲಿ ಅದು ಕಾಂಬಿನೇಷನ್ ಚೆನ್ನಾಗಿರಬೇಕು, ಅಥವಾ ಬನಾರಸಿ ಸ್ಯಾರಿಗಿರ್ಬೋದು ಅಥವಾ ಪ್ಲೇನ್ ಸ್ಯಾರೀಸ್ಗಿರ್ಬೋದು ಹಾಕ್ಕೊಂಡ್ರೆ ಸಖತ್ತಾಗಿ ಕಾಣುತ್ತೆ. ಸೊ ಈ ಒಂದು ಸ್ಯಾರಿಗೆ, ಈ ಒಂದು ಸ್ಯಾರಿಗೆ ಈ ಬ್ಲೌಸ್ನ ಹಾಕ್ಕೊತೀನಿ ನಾನು. ಸೊ ಈಗ ನೆಕ್ಸ್ಟ್ ಯಾವುದಾದ್ರೂ ಫಂಕ್ಷನ್ ಅಥವಾ ಮದುವೆ ಕಾಂಬಿನೇಷನ್ ನೋಡಿ, ಇದೊಂಥರ ಲೈಟಾಗಿದೆ. ಬಟ್ ಇದ್ರದ್ದೇ ಬ್ಲೌಸ್ ಏನಾದರೂ ನಾನು ಹಾಕ್ಕೊಂಡಿದ್ರೆ, ಇದ್ರದ್ದು ನಾನು ಫಾಲ್ಸ್ ಸಿಗ್ಸಾಗಿ ಏನೂ ಮಾಡಿಸಿಲ್ಲ, ಇನ್ ಕೇಸ್ ನಾನು ಏನಾದರೂ ಈ ಒಂದು ಸ್ಯಾರಿದು ಬ್ಲೌಸ್ ಏನಾದರೂ ಸ್ಟಿಚ್ ಮಾಡಿಸಿದ್ರೆ ತುಂಬಾ ಕೆಟ್ಟದಾಗಿರ್ತಾಯಿತ್ತು.
ನಾನು ಓಪನ್ ಮಾಡಿಲ್ಲ ಇದನ್ನ ಈ ಸ್ಯಾರಿನ ಚೆನ್ನಾಗಿಲ್ಲ ಇದ್ರದ್ದು ಬ್ಲೌಸ್ ಆಯ್ತಾ ಒಂಥರ ಚೆಕ್ಸ್ ಚೆಕ್ಸ್ ಥರ ಲೈಟ್ ಕಲರಲ್ಲಿ ಅದನ್ನು ನಾನು ಅದಕ್ಕೆ ನಾನು ಮುಂಚೆನೇ ಅಂದ್ಕೊಬಿಟ್ಟಿದ್ದೆ ಇದು ಮಾಡ್ಸೋದು ಬೇಡ ಅಂತ ಅಂದ್ಬಿಟ್ಟು ಆ ಲಾಸ್ಟ್ದು ಇನ್ನೊಂದು ಸ್ಯಾರಿ ತೊಗೊಂಡಿದ್ನಲ್ಲ ಅದರದ್ದು ಕೂಡ ಹಾಗೆ ಇಟ್ಕೊಂಡಿದ್ದೀನಿ ಬಟ್ ಈ ಸ್ಯಾರಿಗೆ ಈ ಬ್ಲೌಸ್ ಹಾಕ್ಕೊಂಡು ಈ ಪಿಂಕಲ್ಲಿ ಪಿಂಕ್ ನನ್ನ ಫೇವ್ರೇಟ್ ಕಲರ್ ನನಗೆ ಚೆನ್ನಾಗಿ ಕಾಣುತ್ತೆ ಸ್ವಲ್ಪ ಡಾರ್ಕ್ ಆಗಿರೋರಿಗೆ ಈ ಥರ ಪಿಂಕ್ ಈ ಥರ ಸ್ಯಾರೀಸ್ ತುಂಬ ಚೆನ್ನಾಗಿರುತ್ತೆ ಸೊ ಏನು ಗೊತ್ತಾ ಮೇನ್ ನಾವು ಬಟ್ಟೆ ತೊಗೊಬೇಕಾದ್ರೆ ಡ್ರೆಸ್ ತೊಗೋಬೇಕಾದ್ರೆ ಸ್ಯಾರಿ ತೊಗೋಬೇಕಾದ್ರೆ ಕಲರ್ ಸೆಲೆಕ್ಷನ್ ಅನ್ನೋದು ಇದೆಯಲ್ಲ ಅದು ಬಹಳ ಇಂಪಾರ್ಟೆಂಟ್ ನೀವು ಎಷ್ಟೇ ಚೆನ್ನಾಗಿರೋದು ಅಥವಾ ಎಷ್ಟೇ ಕಾಸ್ಟ್ಲಿ ಆಗಿರೋಂಥದ್ದನ್ನು ತೊಗೊಂಡು ಅದು ನಿಮ್ಮ ಸ್ಕಿನ್ ಕಲರ್ಗೆ ಅದು ಆ ಕಲರ್ ಸೂಟ್ ಆಗಲಿಲ್ಲ ಅಂದರೆ ಅದು ಆ ಸ್ಯಾರಿ ಎಷ್ಟೇ ಚೆನ್ನಾಗಿದ್ರು ಆ ಬ್ಲೌಸ್ ಎಷ್ಟೇ ಚೆನ್ನಾಗಿದ್ರು ಅದು ನಿಮ್ಗೆ ಚೆನ್ನಾಗಿ ಕಾಣಲ್ಲ ಸೊ ಇದು ಈ ಸ್ಯಾರಿಗೆ ಅಂತ ನಾನು ಸ್ಟಿಚ್ ಮಾಡಿಸಿರೋದು ಬೇರೆ ಬೇರೆ ರೇಷ್ಮೆ ಸ್ಯಾರಿಗೆಲ್ಲ ನಾನು ಮಿಸ್ ಮ್ಯಾಚ್ ಮಾಡಿ ಹಾಕೊಂಬೋದು ಚೆನ್ನಾಗಿರುತ್ತೆ ಸೊ 1 2 3 3 ಬ್ಲೌಸ್ ನಾನು ವೆಲ್ವೆಟ್ ಬ್ಲೌಸ್ನ ಸ್ಟಿಚ್ ಮಾಡಿಸಿರೋದು ಇನ್ನೂ ಒಂದು ಕಲರ್ ಮಾಡಿಸ್ಬೇಕು ಬ್ಲ್ಯಾಕ್ ಕಲರಲ್ಲಿ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಬ್ಲ್ಯಾಕ್ ಒಂದು ತೊಗೊಬೇಕು ಒಂದೇ ಸಲ ತೊಗೊಳ್ಳಲ್ಲ ನಾನು ಹೋದಾಗ ಹೋದಾಗ ಸುಮ್ಮನೆ ಒಂದೊಂದು ನೆನೆಸ್ಕೊಂಡು ನೆನೆಸ್ಕೊಂಡು ತೊಗೊಳ್ಳೋದು ಸೊ ಈ 3 ಕಲರ್ಸ್ ಜೊತೆಗೆ ಬ್ಲ್ಯಾಕ್ ಕಲರ್ ಕೂಡ ಒಂದು ಸ್ಟಿಚ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನೀವು ಆರಾಮಾಗಿ ಯಾವುದೇ ಶಾಪ್ಗೆ ಹೋಗಿ ನೀವು ಇದೇ ಪರ್ಟಿಕ್ಯುಲರ್ ಆಗಿ ಇದೇ ಶಾಪ್ಗೆ ಹೋಗ್ಬೇಕು ಅಂತ ಏನಿಲ್ಲ ಯಾವುದಾದ್ರೂ ಶಾಪ್ಗೆ ಹೋಗಿ ಅಲ್ಲಿ ವೆಲ್ವೆಟ್ ಬ್ಲೌಸ್ ಫೋಟೋ ಏನಾದರೂ ಇಟ್ಕೊಂಡಿದ್ರೆ ತೋರಿಸಿ ಅವರೇ ನಿಮಗೆ ಕೊಟ್ಬಿಡ್ತಾರೆ ಏನು ಮೀಟ್ರು 1 ಮೀಟ್ರು ನನಗೆ 1 ಮೀಟ್ರ್ ಸಾಕು 1 ಮೀಟ್ರು ತೊಗೊಂಡ್ರೆ 250 ರುಪೀಸ್ಗೆಲ್ಲ ನಿಮಗೆ ಸಿಕ್ಬಿಡುತ್ತೆ ಹೌದು ಸ್ಟಾರ್ಟಿಂಗ್ ಪ್ರೈಸ್ ಜಾಸ್ತಿ ಇತ್ತು ಈಗ ಹೋಗ್ತಾ ಹೋಗ್ತಾ ಟ್ರೆಂಡ್ ಬಂದಾಗ ಬೇಸ್ಲಿ ಜಾಸ್ತಿ ಇರುತ್ತೆ ಈಗ ಹೋಗ್ತಾ ಹೋಗ್ತಾ ಕಡಿಮೆ ಆಗ್ತಾ ಹೋಗುತ್ತೆ ಇದು ನನ್ನ ವೆಲ್ವೆಟ್ ಬ್ಲೌಸ್ ಕತೆ ಹಿಂಗೆ ನನ್ನನ್ನು ನೀವು ಅಂದ್ಕೊಂಡಿರ್ಬೋದು ಕ್ರೇಜಿ ಅಂತಲೇ ಹಿಂಗೆ ಒಂದೇ ಡಿಸೈನಲ್ಲಿ ಈ ಥರ ವೆಲ್ವೆಟ್ ಬ್ಲೌಸ್ನೇ 3 ಹೊಲಿಸ್ಕೊಂಡಿದ್ದಾರಲ್ಲ ಅಂದ್ಬಿಟ್ಟು ಇನ್ನೂ ಒಂದು ಹೊಲಿಸ್ಕೊತೀನಿ ಅಂತ ಹೇಳ್ತಿದ್ದೀನಲ್ಲ ಬ್ಲ್ಯಾಕ್ ಕಲರಲ್ಲಿ ಇನ್ನೊಂದನ್ನು ಹೊಲಿಸ್ಕೊತೀನಿ ಮತ್ತು ಇದು ನಾನು ಯೋಚನೆ ಮಾಡ್ತಾಯಿದ್ದೆ ಇದು ಎಲ್ಬೋ ತನಕ ಹೊಲಿಸಿದ್ದೀನಿ ಅಲ್ವಾ ಏನಾದರೂ ಆಫ್ ಸ್ಲೀವ್ ಅಥವಾ ಬೇರೆ ಥರ ಯಾವುದು ಇಷ್ಟು ನೀಟಾಗಿ ಯಾವುದು ಚೆನ್ನಾಗಿ ಕಾಣಲ್ಲ ಅಂತ ನನಗೆ ಅನ್ನಿಸ್ತು ಅದಕ್ಕೋಸ್ಕರ ಈ ಥರ ಸ್ಟಿಚ್ ಮಾಡಿಸ್ಕೊಂಡೆ ಪ್ರೈಸು ಹೇಳಿದ್ದೀನಿ ನೀವು ಯಾವುದೇ ಶಾಪ್ಗೆ ಹೋಗಿ ಬ್ಲೌಸು ಬ್ಲೌಸ್ ಅಂಗಡಿ ಈ ಥರ ಎಲ್ಲ ಇರುತ್ತಲ್ಲ ಅಥವಾ ರೆಡಿ ಬ್ಲೌಸು ಸಿಗುತ್ತೆ ಇದರಲ್ಲಿ ಸೇಮ್ ಬಟ್ ಅದು ಹೇಳಿದ್ನಲ್ಲ ಹಾಂ ಒಂಥರ ದೂರ ದೂರ ಮತ್ತು ಸ್ಟಿಚ್ ಮಾಡಿಸಿ ಪೀಸ್ ತೊಗೊಂಡು ಸ್ಟಿಚ್ ಮಾಡಿಸಿ ಆಗ ಬಾಡಿ ಫಿಟ್ಟಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ಆಯಿತಾ ಈ ಥರ ಸೊ ಇವತ್ತು ಇದ್ರ ಬಗ್ಗೆ ಆಯ್ತಲ್ವಾ ಇನ್ನೊಂದು ವಿಷಯ ಶೇರ್ ಮಾಡಬೇಕು ಸುಮ್ಮನೆ ಹಾಗೆ ಜನ್ರಲ್ ಆಗಿ ನನಗೆ ಗೊತ್ತಿರೋವಂಥದ್ದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಏನು ಅಂತ ಅಂದರೆ ಈಗ ನಮ್ಮ ಮನೆಯಲ್ಲಿ ಇದು ಎಷ್ಟೋ ಜನಕ್ಕೆ ಗೊಂದಲ ಇರುತ್ತೆ ಮತ್ತು ನಂತರನೇ ಬೇರೆಯವ್ರಿಗೂ ಇತ್ತೇನೋ ಅವ್ರಿಗೇನಾದರೂ ಈ ಥರ ಡೌಟ್ಸ್ ಇದ್ದರೆ ಕ್ಲಿಯರ್ ಆಗಲಿ ಅಂತ ಅಷ್ಟೇ ನನಗೆ ಗೊತ್ತಿರೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಈಗ ತೀರ್ಕೊಂಡಿರ್ತಾರಲ್ವ ನಮ್ಮ ಹಿರಿಕರು ತಾತ ಅಜ್ಜಿ ತಂದೆ ತಾಯಿ ಥರ ಅವ್ರು ತೀರ್ಕೊಂಡಿರ್ತಾರಲ್ವ ಅಂಥವ್ರ ಫೋಟೋನ ನಾವು ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ಬೋದಾ ಅಥವಾ ಮನೆಯಲ್ಲಿ ಅವ್ರ ಫೋಟೋನ ನಾವು ಯಾವ ದಿಕ್ಕಿಗೆ ಹಾಕಬೇಕು ಈ ನಾಲೆಡ್ಜು ನನಗೂ ಕೂಡ ಇರಲಿಲ್ಲ ನನಗೆ ಮಾತ್ರ ಅಲ್ಲ ನನ್ನ ತಾಯಿಗೂ ಕೂಡ ಅವ್ರಿಗೂ ಕೂಡ ಗೊತ್ತಿರಲಿಲ್ಲ ನಿಮಗೆ ಗೊತ್ತಾ ನಾವು ನಮ್ಮ ಅಜ್ಜಿ ಫೋಟೋ ಅಂದರೆ ನಮ್ಮ ಅಪ್ಪ ಇದ್ದಾರಲ್ಲ ಅವ್ರ ಅಮ್ಮನ ಫೋಟೋನ ದೇವ್ರ ಮನೆಯಲ್ಲಿ ಅದು ನಾವು ಮುಂಚೆ ನಾವು ಚಿಕ್ಕವರಿದ್ದಾಗ ಕ್ವಾರ್ಟರ್ಸಲ್ಲಿದ್ದು ಆಗ ಸೆಕೆಂಡ್ ಫ್ಲೋರ್ ಮನೆ ಅದು ಕ್ವಾರ್ಟರ್ಸು ಚಿಕ್ಕ ಚಿಕ್ಕದಾಗಿತ್ತು ಕಿಚನ್ನು ದೇವ್ರ ಮನೆ ಅಂತ ಸಪ್ರೇಟ್ ಏನಿಲ್ಲ ಅಲ್ಲಿ ಅಲ್ಲೇನಂದ್ರೆ ಕಿಚನ್ನಲ್ಲಿ ಶೆಲ್ಫ್ ಇರುತ್ತಲ್ವ 3 ಏನಾದರೂ ಥಿಂಗ್ಸ್ ಇಟ್ಕೊಳ್ಳೋಕ್ಕೆ ಆ 3 ಶೆಲ್ಫ್ನ ನಮ್ಮಮ್ಮ ದೇವ್ರ ಮನೆಗೆ ಯೂಸ್ ಮಾಡ್ಕೊಂಡಿದ್ರು ದೇವ್ರದ್ದು ಏನಾದರೂ ಫೋಟೋಸ್ ಎಲ್ಲ ಇಡೋದಕ್ಕೆ ದೇವ್ರದ್ದು ಫೋಟೋ ಕಲಶ ಎಲ್ಲ ಫಸ್ಟ್ ರೋ ಅಲ್ಲಿ ಇಟ್ಟರೆ ಸೆಕೆಂಡ್ ರೋ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಿದ್ದು ಪೂಜೆ ಸಾಮಾನೆಲ್ಲ ಇಟ್ಕೊಂಡ್ರೆ ಥರ್ಡ್ ಇದರಲ್ಲಿ ಸ್ಟೆಪ್ಪಲ್ಲಿ ಫ್ಲೋರ್ ಅಂತಿದ್ದೀನಿ ಥರ್ಡ್ ಸ್ಟೆಪ್ಪಲ್ಲಿ ನಮ್ಮ ಅಜ್ಜಿ ಫೋಟೋನ ಇಟ್ಟು ನಾವು ಪೂಜೆ ಮಾಡ್ತಾಯಿದ್ವಿ ದಿನಗಳೆಲ್ಲ ವರ್ಷಗಳು ಆ ಥರ ಇಟ್ಟು ಪೂಜೆ ಮಾಡಿಬಿಟ್ಟಿದ್ದೀವಿ ನಾವು ಯಾಕಂದರೆ ನಮ್ಗೆ ಅದರೂ ಅರಿವಿರಲಿಲ್ಲ ಇಟ್ಟು ಪೂಜೆ ಮಾಡಬೇಕು ಅಂತ ನಮ್ಮ ಅಮ್ಮಂಗೆ ಗೊತ್ತಿರಲಿಲ್ಲ ನಾವು ಆಗ ಚಿಕ್ಕವರು ಬಿಡಿ ಅದಾದಮೇಲೆ ಹೀಗೆ ಯಾರೋ ಹೇಳಿದ್ರು ದೇವ್ರ ಮನೇಲಿ ಇಡಬಾರ್ದು ಅಂತ ಅಂದ್ಬಿಟ್ಟು ಸೊ ಅದನ್ನು ದೇವ್ರ ಮನೆಯಿಂದ ತೆಗೆದುಬಿಟ್ವಿ ಅಂದರೆ ನಾವು ಅಂದ್ಕೊಂತೀವಿ ನಮ್ಮ ತಂದೆ ತಾಯಿ ಅಥವಾ ನಮ್ಮ ಅತ್ತೆ ಮಾವ ಅಥವಾ ನಮ್ಮ ಅಜ್ಜಿ ತಾತ ತೀರ್ಕೊಂಡ್ರು ಅವರು ದೇವರಾಗಿರ್ತಾರೆ ಇಲ್ಲ ದೇವ್ರ ಜೊತೆ ಅವ್ರನ್ನ ಇಟ್ಟು ಪೂಜೆ ಮಾಡಬಾರ್ದು ಹಾಗಂತ ಅವ್ರಿಗೆ ಪೂಜೆ ಮಾಡದೆ ಇರಬಾರ್ದು ಆಯಿತಾ ಅವ್ರನ್ನ ನಾವು ಇವತ್ತು ನಾವು ಏನಿದ್ದೀವಿ ಅಂತ ಅಂದರೆ ನಮ್ಮ ಪ್ರತಿಯೊಂದು ಇವತ್ತು ನಮಗೊಂದು ಜನ್ಮ ಸಿಕ್ಕಿದೆ ಅಂತ ಅಂದರೆ ಅದು ನಮ್ಮ ಹಿರಿಕರಿಂದನೇ ನಮ್ಮ ತಂದೆ ತಾಯಿಗಳು ನಮಗೆ ಸಿಕ್ಕಿದ್ದಾರೆ ಅಂದರೆ ಅದು ನಮ್ಮ ಅಜ್ಜಿ ತಾತನಿಂದ
ಸೊ ನಮ್ಗೆ ಏನೆಲ್ಲ ಮಾಡಿರ್ತಾರೋ ಅವರು ಅವರನ್ನ ನಾವು ಪ್ರತಿಯೊಂದು ಕೆಲಸದಲ್ಲೂ ಕೂಡ ನೆನೆಸ್ಕೋಬೇಕು. ದೇವರನ್ನ ಹೇಗೆ ನಾವು ಪ್ರಾರ್ಥನೆ ಮಾಡ್ಕೊಂತೀವೋ ಹಾಗೆ ನಾವು ನಮ್ಮ ಹಿರಿಯರನ್ನು ಕೂಡ ಯಾವುದೇ ಒಂದು ಕೆಲಸಗಳನ್ನ ಮಾಡಬೇಕಾದ್ರೆ ಅದು ಏನು ಅಪಶಕುನ ಅನ್ಕೊಂಡು ಅಥವಾ ಇನ್ನೊಂದು ಅಲ್ಲ, ಅವರು ಕೂಡ ಅವರನ್ನು ಕೂಡ ನೆನೆಸ್ಕೊಂಡು ಮತ್ತೆ ಅವ್ರದ್ದು ಫೋಟೋನ ನಾವು ಮನೆಯಲ್ಲಿ ಓಕೆ ದೇವ್ರ ಮನೇಲಿ ಇಡಬೇಡಿ ಅಂತ ಹೇಳಿದ್ರೆ ಇನ್ನೆಲ್ಲಿ ಇಡಬೇಕು, ಹಾಲಲ್ಲೋ ಎಲ್ಲೋ ಹಾಕ್ತೀರಾ, ಬಟ್ ಯಾವ ವಾಲ್ಗೆ ಹಾಕ್ಬೇಕು, ಯಾವ ದಿಕ್ಕಿಗೆ ಆ ಫೋಟೋನ ಹಾಕ್ಬೇಕು ಅಂದರೆ ದಕ್ಷಿಣ ದಿಕ್ಕಿಗೆ ಆ ಫೋಟೋ ಇರಬೇಕು. ಅದು ಬಿಟ್ಟು ಇನ್ಯಾವುದೇ ದಿಕ್ಕಲ್ಲೂ ಕೂಡ ಹಿರಿಯರು ಅಂದರೆ ದೈವದಿನ ಆಗಿರೋನಂತ ತೀರ್ಕೊಂಡಿರೋವಂಥವ್ರ ಫೋಟೋನ ನಾವು ಯಾವುದೇ ಕಾರಣಕ್ಕೂ ದಕ್ಷಿಣ ದಿಕ್ಕನ್ನು ಬಿಟ್ಟು ಬೇರೆ ಯಾವ ದಿಕ್ಕಿಗೂ ಹಾಕಬಾರ್ದು ಅಂತ ಹೇಳ್ತಾರೆ. ಸೊ ನಾವು ಕೂಡ ನಮ್ಮ ಮನೆಯಲ್ಲಿ ಅಂದರೆ ನನ್ನ ತಂದೆ ಮನೆಯಲ್ಲಿ ನಮ್ಮ ತಂದೆ ತೀರ್ಕೊಂಡಿದ್ದಾರಲ್ವ, ಅವರ ಒಂದು ಫೋಟೋನ ಮುಂಚೆ ನಮಗಿದ್ರದ್ದು ಗೊತ್ತಿರಲಿಲ್ಲ ಅಂದರೆ ದೇವ್ರ ಮನೇಲಿ ಇಡ್ತಿರ್ಲಿಲ್ಲ. ಅದಾದಮೇಲೆ ಹೊರಗಡೆ ನಾವು ನಮಗೆ ಮನೆಗೆ ಬಂದಿದ ತಕ್ಷಣ ನಮ್ಮ ಡ್ಯಾಡಿ ಮುಖ ಕಾಣಿಸ್ಬೇಕು, ಹಿಂಗೆ ಡೋರಲ್ಲಿ ಎಂಟ್ರಿ ಆದ್ವಿ ಅಂದರೆ ಅದ್ರ ಆಪೋಸಿಟೇ ಇಟ್ಕೊಂಡಿದ್ವಿ ಫೋಟೋನ. ಬಂದಿದ ತಕ್ಷಣ ನಮ್ಮ ಡ್ಯಾಡಿ ಫೋಟೋ ಕಾಣಿಸ್ಬೇಕು. ನಾವು ಹಿಂಗೆ ತಿರುಗಿತು ಆ ಪ್ಲೇಸ್ ಹೇಗಾಗ್ಬಿಟ್ಟಿತ್ತು ಅಂದರೆ ಅದು ನೋಡಿ ನೋಡಿ ಅಲ್ಲಿಂದ ನಮಗೆ ವಿಚಾರ ಗೊತ್ತಾದಮೇಲೆ ದಕ್ಷಿಣ ದಿಕ್ಕಿಗೆ ಇಡಬೇಕು ಅಂತ ಗೊತ್ತಾದಮೇಲೆ ಅಲ್ಲಿ ನೋಡಿ ಬೇರೆ ಕಡೆ ಇಲ್ಲ ಆ ಜಾಗ ನೋಡಿದ್ರೆ ನಮಗೆ ಒಂಥರ ಒಪ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ಅಲ್ಲಿಲ್ಲ ಅಂತ ಅಂದ್ಬಿಟ್ಟು. ಬಟ್ ಅದು ತಪ್ಪು, ಅಲ್ಲಿ ಇಡಬಾರ್ದು, ದಕ್ಷಿಣ ದಿಕ್ಕಿಗೆ ಇಡಬೇಕು ಅಂತ ಅಂದ್ಕೊಂಡಾದ್ಮೇಲೆ ನಾವು ದಕ್ಷಿಣ ದಿಕ್ಕಿಗೆ ಫೋಟೋನ ಇಟ್ಟಿದ್ದೀವಿ. ಸೊ ಇದೊಂದು ಕೆಲವೊಂದು ನಮಗೆ ಗೊತ್ತಿರಲ್ಲ, ಅದನ್ನು ಹೋಗ್ತಾ ಹೋಗ್ತಾ ಒಬ್ಬರಿಂದ ತಿಳ್ಕೊತೀವಿ. ಸೊ ನನ್ನ ಸಬ್ಸ್ಕ್ರೈಬರ್ಸ್ಗೂ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ಅದೊಂದು ನಂಬಿಕೆ ಅದೊಂದು ನಡ್ಕೊಂಡು ಬಂದಿದೆ ಆ ಥರ ಇಡಬೇಕು ಅಂತ ಅಂದ್ಬಿಟ್ಟು. ದಕ್ಷಿಣ ದಿಕ್ಕು ಅಂತ ಅಂದರೆ ನಿಮಗೆ ಗೊತ್ತಿರುತ್ತೆ, ಈಗ ನನ್ನ ಎದುರುಗಡೆ ಇರೋದು ಪೂರ್ವ ಅಂದರೆ ಹಿಂದೆಗಡೆ ಪಶ್ಚಿಮ, ನಿಮ್ಮ ಬಲ ಸೈಡ್ ಏನಿರುತ್ತೆ ಈಗ ನನ್ನ ರೈಟ್ ಸೈಡಿಗೆ ಇದು ಈಗ ನಿಮಗೆ ಸೆಲ್ಫಿ ಕ್ಯಾಮ್ ಇರೋದ್ರಿಂದ ಉಲ್ಟಾ ಅನಿಸುತ್ತೆ. ಸೊ ದಕ್ಷಿಣ ದಿಕ್ಕಿಗೆ ನೀವು ಆ ಫೋಟೋವನ್ನು ಇಡಬೇಕಾಗುತ್ತೆ ಇಟ್ಟು. ಮತ್ತು ಇನ್ನೂ ಒಂದಷ್ಟು ಗೊಂದಲಗಳಿರುತ್ತೆ, ಅವರಿಗೆ ದೀಪ ಹಚ್ಬೋದಾ? ಹೌದು, ಅವ್ರ ಫೋಟೋಗೆ ದೀಪವನ್ನು ಯಾವಾಗಲೂ ಉರಿತಾರೋ ಅಂತ ಒಂದು ದೀಪವನ್ನು ಹಚ್ಚಿ ಹೂವನ್ನು ಇಟ್ಟು ಅದು ಏನೋ ಒಂದು ನೈವೇದ್ಯವನ್ನು ಇಟ್ಟು ಅವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ಬಹಳ ಒಳ್ಳೆಯದಾಗುತ್ತೆ ನಿಮಗೆ. ಏನು ವೃದ್ಧಿ ಆಗೋ ಥರ ಅವರು ಆಶೀರ್ವಾದ ಮಾಡ್ತಾರೆ, ನಿಮ್ಗೆ ಒಳ್ಳೇದಾಗೋ ಥರ ಆಶೀರ್ವಾದ ಮಾಡ್ತಾರೆ ಅನ್ನೋ ನಂಬಿಕೆ ಕೂಡ ಇದೆ. ಸೊ ಈ ಒಂದು ಮಾಹಿತಿ ನಾನು ಗೊತ್ತಿರಲಿಲ್ಲ, ನಾವು ಎಲ್ಲಿಗೆ ಬೇಕು ಅಲ್ಲಿಗೆ ಫೋಟೋ ಹಾಕ್ಕೊತೀವಿ, ಬಟ್ ಇದಕ್ಕೆ ಒಂದು ರೀತಿ ನಿಯಮ ಅನ್ನೋದು ಇದೆ, ನನಗೆ ನನ್ನ ಗುರುಗಳು ಹೇಳ್ಕೊಟ್ಟಿರೋವಂಥದ್ದು. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಹೇಳಿದೆ. ದಕ್ಷಿಣ ದಿಕ್ಕಿಗೆ ಹಿರಿಯರು ಅಂದರೆ ತೀರ್ಕೊಂಡಿರುವಂಥ ಹಿರಿಯರ ಫೋಟೋನ ನಾವು ಮನೆಯಲ್ಲಿ ದಕ್ಷಿಣ ದಿಕ್ಕಿಗೆ ಹಾಕಬೇಕು, ಯಾವುದೇ ಕಾರಣಕ್ಕೂ ದೇವ್ರ ಮನೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡಬಾರ್ದು. ಸೊ ಇದು ನನ್ನ ಬ್ಲೌಸ್ಗಳು ವೆಲ್ವೆಟ್ ಬ್ಲೌಸ್ ಬಗ್ಗೆ ಒಂದು ಹೇಳಬೇಕಿತ್ತು, ಅದನ್ನು ಹೇಳಿದೆ. ಮತ್ತು ಈಗ ಮತ್ತೆ ಸ್ಟಿಚ್ ಮಾಡಿಸಿದ ಬ್ಲೌಸ್ನ ಯಾವ ಸ್ಯಾರಿಗೆ ಸ್ಟಿಚ್ ಮಾಡಿಸ್ದೆ ಅಂತ ನಿಮಗೆ ತೋರಿಸ್ಬೇಕಿತ್ತು ಹೇಳಿದ್ದೆ, ಬಟ್ ಸ್ಟಿಚ್ ಆದಮೇಲೆ ತೋರಿಸಿರಲಿಲ್ಲ ಅಲ್ವಾ. ನೋಡಿ ಇದು ಗೋಲ್ಡ್ ಕಲರಲ್ಲಿ ಟ್ಯಾಗ್ ಹಾಕ್ಬಿಟ್ಟು ಇದಾಕಿದ್ದಾರೆ. ಇದೊಂದು ಹೇಳಬೇಕಿತ್ತು. ಮತ್ತು ವೆಲ್ವೆಟ್ ಬ್ಲೌಸ್ ನಾನು ಹಿಂಗೆ ಮೂರು ವೆಲ್ವೆಟ್ ಬ್ಲೌಸ್ ಹೊಲಿಸ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಹೇಳಿದೆ. ಹಾಗೆ ಇದೊಂದು ಚಿಕ್ಕ ವಿಷಯ ನಿಮಗೂ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ಶೇರ್ ಮಾಡಿಕೊಂಡೆ. ಸೊ ನನ್ನ ಒಂದು ಅಷ್ಟು ವೀಡಿಯೋಸ್ಗಳು ನಿಮ್ಮೆಲ್ರಿಗೂ ನಿಮ್ಮೆಲ್ರಿಗೂ ಅಲ್ಲ ಕೆಲವೊಂದಷ್ಟು ಜನಕ್ಕೆ ಯೂಸ್ಫುಲ್ ಆಗ್ತಿರ್ಬೋದು. ಸೊ ಇನ್ನೂ ಯಾವ್ಯಾವ ಕಂಟೆಂಟ್ ಬಗ್ಗೆ ನಾನು ವೀಡಿಯೋಸ್ ಮಾಡ್ಬೋದು ಅಂತ ಅಂದ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಬ್ಲೌಸೆಲ್ಲ ಹೇಗಿದೆ ಅಂತ ಅಂದ್ಬಿಟ್ಟು ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ, ಆಯಿತಾ. ನೆಕ್ಸ್ಟ್ ಬ್ಲಾಗಲ್ಲಿ ನೀವು ನನಗೆ ಸಜೆಷನ್ ಕೊಡ್ತೀರಲ್ಲ ಇವತ್ತು ಕಮೆಂಟಲ್ಲಿ ಯಾವ ಕಂಟೆಂಟ್ ಬಗ್ಗೆ ನಾನು ವೀಡಿಯೋಸ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ನಾನು ನೆಕ್ಸ್ಟು ವ್ಲಾಗ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡಿ. ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳೋದನ್ನಂತೂ ಮರಿಬೇಡಿ. ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.